ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಇನ್ಫ್ಲೇಷನ್ ಅಟ್ 18-month ಲೋ. ಇನ್ಫ್ಲೇಷನ್ನು ಈಗ ಏಪ್ರಿಲ್ 2023 ಬರೀ 4.7% ಇತ್ತು. ಇದು ವೆರಿ ವೆರಿ ಗುಡ್ ನ್ಯೂಸು, ಯಾಕಂದರೆ ಆವಾಗ RBI ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡೋ ನೆಸೆಸಿಟಿ ಇರೋದಿಲ್ಲ, ಹಾಗೂ ಇನ್ಫ್ಲೇಷನ್ ಲೋ ಇರುವಾಗ ಯೂಶ್ವಲಿ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ನಾನು ಟೇಬಲ್ ಹಾಕಿದ್ದೀನಿ, ಎಲ್ಲನೂ ಓದೋದಿಲ್ಲ, ನೀವು ನೋಡ್ಬೋದು. ಜಾನ್ವರಿಯಲ್ಲಿ 6.52% ಇತ್ತು, ಫೆಬ್ರವರಿಯಲ್ಲಿ 6.44, ಮಾರ್ಚಲ್ಲಿ 5.66, ಏಪ್ರಿಲಲ್ಲಿ 4.7% ಆಗಿದೆ. ಆದರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಅಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ, ಯಾಕಂದರೆ ಜಾನ್ವರಿಯಲ್ಲಿ 5.2% ಇತ್ತು, ಫೆಬ್ರವರಿಯಲ್ಲಿ 5.6% ಇತ್ತು, ಮಾರ್ಚಲ್ಲಿ ಬರೀ 1.1% ಗ್ರೋ ಆಗಿದೆ ಕಂಪೇರ್ ಟು ಮಾರ್ಚ್ 2022. ಸೊ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಕಮ್ಮಿಯಾಗಿದೆ, ಇನ್ಫ್ಲೇಷನ್ನು ಕಮ್ಮಿಯಾಗಿದೆ. ಈಗ ಅವರು ಆ್ಯಕ್ಚುಲಿ ಇಂಟ್ರೆಸ್ಟ್ ರೇಟ್ಸ್ ಅನ್ನು ಜಾಸ್ತಿ ಮಾಡಲಿಲ್ಲ ಅಂದರೆ ಇನ್ಫ್ಲೇಷನ್ ಒಂದು ಲೆವೆಲಿಗೆ ಕಮ್ಮಿ ಆಗಿದ್ದು ಹಾಗೆ ಇರುತ್ತೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ ಕಾಣಿಸುತ್ತೆ. ನ್ಯೂಸ್ ನಂಬರ್ 2, HPCL ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2022 97,635 crores, ಜನವರಿ ಟು ಮಾರ್ಚ್ 2023 1,08,056 crores, 11% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 2018 crores ಆಗಿದೆ, 79% ಜಾಸ್ತಿ ಆಗಿದೆ. ಗುಡ್ ರಿಸಲ್ಟ್ಸ್ ಕಂಪ್ನಿಗೆ, ಹಾಗೂ ಹೈಯೆಸ್ಟ್ ನೆಟ್ ಪ್ರಾಫಿಟ್ಟು ಎಷ್ಟೋ ವರ್ಷದಲ್ಲಿ ಈ ಕ್ವಾರ್ಟರಲ್ಲಿ ಚೆನ್ನಾಗಿ ಪ್ರಾಫಿಟ್ ಬಂದಿದೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, DLF ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2022 1,547 crores, ಜನವರಿ ಟು ಮಾರ್ಚ್ 2023 1,456 crores, -6% ಆಗಿದೆ. ಆದರೆ ನೆಟ್ ಪ್ರಾಫಿಟ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, 406 crores ₹570 crores ಆಗಿದೆ, 40% ಜಾಸ್ತಿ ಆಗಿದೆ. ಇದು ಏನಾಗಿದೆ ಅಂದರೆ ರೆವಿನ್ಯೂ ಜಾಸ್ತಿ ಆಗದೇ ಇದ್ದರೂ ಪ್ರಾಫಿಟ್ ಜಾಸ್ತಿ ಆಗಿದೆ, ಯಾಕಂದರೆ ಮೋಸ್ಟ್ಲಿ ಎಕ್ಸ್ಪೆನ್ಸಸ್ಸನ್ನು ಕಂಟ್ರೋಲ್ ಮಾಡಿ ಎಫಿಷಿಯನ್ಸಿನ ತಂದಿದ್ದಾರೆ ಬಿಸ್ನೆಸ್ಸಿಗೆ. ಕಂಪ್ನಿ ಒಂದು 4 rupees ಡಿವಿಡೆಂಡು ಅನೌನ್ಸ್ ಮಾಡಿದ್ದಾರೆ, ಅಂದರೆ 200% ಆಫ್ ದ ಫೇಸ್ ವ್ಯಾಲ್ಯೂ. ನ್ಯೂಸ್ ನಂಬರ್ 4, ವೇದಾಂತ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2022 39,822 crores, ಜನವರಿ ಟು ಮಾರ್ಚ್ 2023 37,930 crores, 5% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ಟು ಕಮ್ಮಿ ಆಗಿದೆ, 7,261 crores 3,132 crores, 57% ಕಮ್ಮಿ ಆಗಿದೆ. ಈ ಮೆಟೀರಿಯಲ್ ಸೆಕ್ಟರಲ್ಲಿರೋ ಕಂಪ್ನಿ ಯಾವಾಗಲೂ ಸೈಕ್ಲಿಕ್ಕಲ್ಲು, ಕೆಲವು ಸತಿ ತುಂಬ ಚೆನ್ನಾಗಿ ಮಾಡ್ತದೆ, ಕೆಲವು ಪೀರಿಯಡ್ಸು ತುಂಬ ಡಲ್ ಆಗಿರುತ್ತೆ, ಅವರ ಬಿಸ್ನೆಸ್ ಪರ್ಫಾರ್ಮೆನ್ಸು ಡಲ್ ಇರುತ್ತೆ, ಹಾಗೂ ಸ್ಟಾಕ್ ಮಾರ್ಕೆಟಲ್ಲೂ ಪರ್ಫಾರ್ಮೆನ್ಸ್ ಡಲ್ ಇರುತ್ತೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಕಾಂಗ್ರೆಸ್ ಪಾರ್ಟಿ ನಿಮಗೆ ಗೊತ್ತಿದ್ದಾಗೆ ಹೊಸ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತದೆ, ಕರ್ನಾಟಕದಲ್ಲಿ ಕ್ಲಿಯರ್ ಮೆಜಾರಿಟಿ ಸಿಕ್ಕಿದೆ, ಹಾಗೂ ಯಾವುದೇ ಗೌರ್ಮೆಂಟ್ ಇರಲಿ, ಜನರಿಗೆ ಬೆನಿಫಿಟ್ ಆಯಿತು ಹಾಗೂ ರಾಜ್ಯಕ್ಕೆ ಬೆನಿಫಿಟ್ ಆಯಿತು ಅಂದರೆ ಅಷ್ಟೇ ಸಾಕು. ಅದಾನಿ ಎಂಟರ್ಪ್ರೈಸಸ್ ಹಾಗೂ ಅದಾನಿ ಟ್ರಾನ್ಸ್ಮಿಷನ್ನು ಟೋಟಲ್ ಆಗಿ 21,000 crores ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸನ್ನು ಕಲೆಕ್ಟ್ ಮಾಡ್ತಂತಿದ್ದಾರೆ. ಇನ್ನು ಕೆಲವು ತಿಂಗಳಲ್ಲಿ ಅದನ್ನು ಲಾಂಚ್ ಮಾಡೋ ಚಾನ್ಸಸ್ ಇದೆ, ಹಾಗೂ ಮೋಸ್ಟ್ ಲೈಕ್ಲಿ ಈ ಕಂಪ್ನೀಸು ಪಬ್ಲಿಕ್ ಆಗಿ ರೀಟೇಲ್ ಇನ್ವೆಸ್ಟರ್ಸಿಂದ ದುಡ್ಡು ತೊಡೋದಿಲ್ಲ. ಲಾಸ್ಟ್ ಟೈಮ್ FPO ಪ್ಲಾನ್ ಮಾಡ್ತಿದ್ರು, ಅಂದರೆ ಫಾಲೋ ಆನ್ ಪಬ್ಲಿಕ್ ಆಫರು, ಅದು ಈಗ ಮೋಸ್ಟ್ಲಿ ಮಾಡೋದಿಲ್ಲ, ಬರೀ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂದರೆ ಕಲೆಕ್ಟ್ ಮಾಡ್ತಾರೆ ಅಂತ ಪ್ಲಾನ್ ಮಾಡ್ತಾಯಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವೀಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.